ಓಕೆ ಸಿಸ್ಟರ್, ನೀವು ಸಿಸ್ಟರ್ 46ನೇ ಅಧ್ಯಾಯ 1ನೇ ವಚನದಿಂದ 11ನೇ ವಚನ 11ನೇ ವಚನ ತನಕ ಓದಿ ಸಿಸ್ಟರ್. ವಿನೋದ ಸಿಸ್ಟರ್ ಓದಿ ಸಿಸ್ಟರ್. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕರು. ಆದ್ದರಿಂದ ಭೂಮಿಯ ಮಾರ್ಪಟರು ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರೂ ನಮಗೇನು ಭಯವಿಲ್ಲ. ಸಮುದ್ರವು ಘೋಷಿಸುತ್ತಾ ನೊರೆಯನ್ನು ಕಾರಿದರೇನು? ಅದರ ಅಲ್ಲ ಕಲ್ಲೋಲಗಳಿಂದ ಪರ್ವತಗಳು ಚಲಿಸಿದರೇನು? ಒಂದು ನದಿ ಅದೇ ಅದರ ಆದರೆ ಕಾಲುವೆಗಳು ಪರಾತ್ಮರನ್ನ ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ದೇವನಗರವನ್ನು ಸಂತೋಷಪಡಿಸುತ್ತದೆ. ದೇವರು ಇದರಲ್ಲಿದ್ದಾನೆ, ಇದರಲ್ಲಿದ್ದಾನೆ. ಇದಕ್ಕೆ ಚಲನವೇ ಇಲ್ಲ. ಉದಯ ಕಾಲದಲ್ಲಿಯೇ ದೇವರು ಇದರ ಸಹಾಯಕ್ಕೆ ಬರುವನು. ಜನಾಂಗಗಳು ಕಳವಳಗೊಂಡವು, ರಾಜ್ಯಗಳು ತತ್ತರಿಸಿದವು. ಆತನು ಗರ್ಜಿಸಲು ಭೂಲೋಕವೆಲ್ಲ ಕರಗಿ ಹೋಯಿತು. ಸೇನಾಧೀಶ್ವರನಾದ ಯಹೋವನು ನಮ್ಮ ಸಂಗಡ ಇದ್ದಾನೆ. ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಬನ್ನಿರಿ, ಯಹೋವನ ಕಾರ್ಯವನ್ನು ನೋಡಿರಿ. ಆತನು ಭೂಲೋಕದಲ್ಲಿ ಎಂಥ ಪ್ರಳಯವನ್ನು ನಡೆಸಿದ್ದಾನೆ. ಲೋಕದ ಎಲ್ಲಾ ಭಾಗದಲ್ಲೂ ಯುದ್ಧವನ್ನು ನಿಲ್ಲಿಸಿಬಿಟ್ಟಿದ್ದಾನೆ. ಬಿಲ್ಲುಗಳನ್ನು ಬಲ್ಲೆಗಳನ್ನು ಮುರಿದು ಹಾಕಿದ್ದಾನೆ. ರಥಗಳನ್ನು ದಹಿಸಿಬಿಟ್ಟಿದ್ದಾನೆ. ಬಿಡಿರಿ, ನಾನೇ ದೇವರು. ಲೋಕದ ಸಹಸ್ರ ಜನಗಳಿಗೂ ಸರ್ವಾಧಿಪತಿಯು ನಾನೇ ಎಂದು ತಿಳಿದುಕೊಳ್ಳಿರಿ. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಯಾಕೋಬ ವಂಶದವನು ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 47ನೇ ಅಧ್ಯಾಯ 1ನೇ ವಚನದಿಂದ 9ನೇ ವಚನ ತನಕ ಕಾರ್ತಿಕ್ ಬ್ರದರ್ ಓದ್ತೀರಾ ಬ್ರದರ್? ಎಸ್ ಬ್ರದರ್, ಓದ್ತೀನಿ. ಓಕೆ, ಥ್ಯಾಂಕ್ ಯು ಬ್ರದರ್. ಸರ್ವ ಜನಾಂಗಗಳಿರ ಸಪ್ಪಾಳೆ ಚಪ್ಪಾಳೆ ಒಡೆಯಿರಿ, ಆರ್ಪಟದಿಂದ ದೇವರಿಗೆ ಜಯಧ್ವನಿ ಮಾಡಿರಿ. ಪರಾತ್ಮರನಾದ ಯೆಹೋವನು ಭಯಂಕರನಾಗಿದ್ದಾನೆ. ಆತನು ಭೂಲೋಕಕ್ಕೆಲ್ಲ ಅಧಿರಾಜನಾಗಿದ್ದಾನೆ. ಆತನು ಜನಾಂಗಗಳನ್ನು ನಮಗೆ ಅಧೀನಪಡಿಸಿ ಪರಕುಲದವರನ್ನು ನಮ್ಮ ಸಾಲಗಳಿಗೆ ಹಾಕಿದ್ದಾನೆ. ಆತನು ಯಾಕೋಬ ವಂಶದವರಾದ ನಮ್ಮನ್ನು ಪ್ರೀತಿಸಿ ನಾವು ಅಭಿಮಾನಿಸುವ ಸ್ವಾಸ್ಥ್ಯವನ್ನು ನಿರ್ಣಯಿಸಿ ಕೊಟ್ಟಿದ್ದಾನೆ. ದೇವರು ಜಯಘೋಷದಿಂದ ಏರುತ್ತಾನೆ. ಯೆಹೋವನು ತುತೂರಿಯ ಧ್ವನಿಯೊಡನೆ ಆರೋಹಣ ಮಾಡಿದ್ದಾನೆ. ದೇವರನ್ನು ಕೀರ್ತಿಸಿರಿ, ನಮ್ಮ ಅರಸನನ್ನು ಕೀರ್ತಿಸಿರಿ. ದೇವರು ಭೂಲೋಕಕ್ಕೆಲ್ಲ ರಾಜನು, ಆತನನ್ನು ಜ್ಞಾನಯುಕ್ತರಾಗಿ ಕೀರ್ತಿಸಿರಿ. ದೇವರು ಸರ್ವಾಧಿಪತ್ಯವನ್ನು ವಹಿಸಿಕೊಂಡಿದ್ದಾನೆ. ತನ್ನ ಪರಿಶುದ್ಧ ಸಿಂಹಾಸನದಲ್ಲಿ ಕೂತಿದ್ದಾನೆ. ಜನಾಂಗಗಳಲ್ಲಿ ಶ್ರೇಷ್ಠರಾದವರು ಅಬ್ರಹಾಮನ ದೇವರ ಪ್ರಜೆಯಾಗಿರುವುದಕ್ಕೆ ಕೂಡಿ ಬರುತ್ತಾರೆ. ಯಾಕಂದರೆ ಭೂಪಾಲಕರೆಲ್ಲ ದೇವರಿಗೆ ಅಧೀನರಾಗಿದ್ದಾರೆ. ಆತನೇ ಸರ್ವೋನ್ನತನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. 48ನೇ ಅಧ್ಯಾಯ 1ನೇ ವಚನದಿಂದ 9ನೇ ವಚನ ತನಕ ಸುಜಾತ ಸಿಸ್ಟರ್ ಓದ್ತೀರಾ ಸಿಸ್ಟರ್? ಆಗುತ್ತಾ? ಆಯ್ತು ಬ್ರದರ್, ಓದ್ತೀನಿ. ಓಕೆ ಸಿಸ್ಟರ್. ಕುಮಾರ್ ಬ್ರದರ್ ಹೇಳಿ ಬ್ರದರ್.
ನಲವತ್ತೆಂಟನೇ ಅಧ್ಯಾಯ ಹತ್ತನೇ ವಚನದಿಂದ ಹದಿನಾಲ್ಕನೇ ವಚನ ತನಕ ನೀವು ಓದ್ತೀರಾ ಬ್ರದರ್? ಓಕೆ ಬ್ರದರ್. ಓಕೆ ಓಕೆ ಬ್ರದರ್. ಸುಜಾತ ಸಿಸ್ಟರ್ ಕಂಟಿನ್ಯೂ ಮಾಡ್ತಾರೆ, ಹತ್ತನೇ ವಚನ ಸ್ಟಾಪ್ ಮಾಡ್ತಾರೆ, ನೆಕ್ಸ್ಟ್ ನೀವು ಓದಿ ಬ್ರದರ್. ನಲವತ್ತೆಂಟನೇ ಅಧ್ಯಾಯ ಒಂದನೇ ವಚನದಿಂದ ಹತ್ತನೇ ವಚನ ತನಕ ಓದಿ ಸಿಸ್ಟರ್. ಚಿಯೋನನ್ನು ರಕ್ಷಿಸಿದ್ದಕ್ಕಾಗಿ ಯಹೋವನನ್ನು ಕೊಂಡಾಡುವುದು. ಯಹೋವನು ಮಹೋನ್ನತನು, ನಮ್ಮ ದೇವರು ತನ್ನ ಪರಿಶುದ್ಧ ಪರ್ವತ ನಗರದಲ್ಲಿ ಸರ್ವಸ್ತುತಿ ಪಾತ್ರನಾಗಿದ್ದಾನೆ. ರಾಜಾದಿರಾಜನ ಪಟ್ಟಣವಿರುವ ಚಿಯೋನ್ ಪರ್ವತವು ಉತ್ತರ ದಿಕ್ಕಿನಲ್ಲಿ ಉನ್ನತವಾಗಿಯೂ ರಮ್ಯವಾಗಿಯೂ ಭೂಲೋಕದಲ್ಲೆಲ್ಲ ಕಂಗೊಳಿಸುತ್ತಿರುವುದು. ದೇವರು ಅದರ ಕೊತ್ತಲುಗಳಲ್ಲಿ ತಾನೇ ಭದ್ರವಾದ ಬುರುಜೆಂದು ಕೀರ್ತಿ ಪಡೆದನು. ರಾಜರು ಕೂಡಿಕೊಂಡರು, ಅವರು ಒಗ್ಗಟ್ಟಾಗಿ ಬಂದರು, ನೋಡಿ ಬೆರಗಾದರು, ತಲ್ಲಣಿಸಿ ಓಡಿ ಹೋದರು. ಕಂಪನವು ಹೆರುವವಳಂತೆ ವೇದನೆಯೂ ಅವರಿಗುಂಟಾಯಿತು. ದೇವರೇ, ನೀನು ಬಿರುಗಾಳಿಯಿಂದ ತಾರ್ಶಿಶ್ ದೇಶದ ದೊಡ್ಡ ದೊಡ್ಡ ಹಡಗುಗಳನ್ನು ಒಡೆದು ಬಿಟ್ಟಂತಾಯಿತು. ನಾವು ಕಿವಿಯಿಂದ ಕೇಳಿದಂತೆಯೇ ಈಗ ಕಣ್ಣಾರೆ ಕಂಡೆವು. ನಮ್ಮ ದೇವರೂ ಸೇನಾಧೀಶನೂ ಆಗಿರುವ ಯಹೋವನ ಸಂಸ್ಥಾನದಲ್ಲಿ ಆತನ ಮಹತ್ತನ್ನು ನೋಡಿದ್ದೇವೆ. ದೇವರು ಅದನ್ನು ಶಾಶ್ವತವಾಗಿಯೇ ಸ್ಥಾಪಿಸುವನು. ದೇವರೇ, ನಾವು ನಿನ್ನ ಆಲಯದಲ್ಲಿ ನಿನ್ನ ಪ್ರೀತಿಯನ್ನು ಸ್ಮರಿಸುತ್ತೇವೆ. ಹಲೋ ಬ್ರದರ್, ಹತ್ತನೇ ವಚನ ಕಂಪ್ಲೀಟ್ ಮಾಡ್ಬಿಡಿ ಸಿಸ್ಟರ್. ದೇವರೇ, ನಿನ್ನ ನಾಮದ ಘನತೆಗೆ ಬಿಡಿ ಬ್ರದರ್, ನನ್ನ ಹತ್ತನೇದು ಓದ್ಕೋತೀನಿ ಬಿಡಿ. ಓಕೆ ಓಕೆ ಸಿಸ್ಟರ್, ನಿಮ್ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಬ್ರದರ್ ಓದ್ತಾರೆ. ಬ್ರದರ್ ಬ್ರದರ್, ನೀವು ಹತ್ತನೇ ವಚನದಿಂದ ಕಂಟಿನ್ಯೂ ಮಾಡಿ ಬ್ರದರ್. ಓಕೆ. ದೇವರೇ, ನಿನ್ನ ನಾಮದ ಘನತೆಗೆ ತಕ್ಕಂತೆಯೇ ಲೋಕವೆಲ್ಲ ನಿನ್ನನ್ನು ಹೊಗಳುವುದು. ನಿನ್ನ ಬಲಗೈ ನೀತಿಯನ್ನು ನೆರವೇರಿಸಿತು. ಸಿಯೋನ್ ಪಟ್ಟಣದವರು ಹರ್ಷಿಸಲಿ. ನೀನು ನ್ಯಾಯವನ್ನು ನಿರ್ಣಯಿಸಿದ್ದರಿಂದ ಯಹೂದ ಸೀಮೆಯ ನಿವಾಸಿಗಳು ಆನಂದ ಪಡಲಿ. ಸಿಯೋನ್ ಸಂಸ್ಥಾನದ ಸುತ್ತಲೂ ಸಂಚರಿಸಿ ಅದರ ಬುರುಜುಗಳನ್ನು ಲೆಕ್ಕಿಸಿರಿ. ಅದರ ಪ್ರಕಾರಗಳನ್ನು ಚೆನ್ನಾಗಿ ನೋಡಿರಿ. ಅದರ ಕೊತ್ತಲುಗಳನ್ನು ಸೂಕ್ಷ್ಮವಾಗಿ ಗಮನಿಸಿರಿ. ಆಗ ನೀವು ನಿಮ್ಮ ಮುಂದಾನ ಸಂತತಿಯವರಿಗೆ ದೇವರು ಇಂಥವನು, ಆತನು ಯುಗ ಯುಗಾಂತರಗಳಲ್ಲಿಯೂ ನಮ್ಮ ದೇವರು, ನಿರಂತರವೂ ನಮ್ಮನ್ನು ನಡೆಸುವವನಾಗಿದ್ದಾನೆ ಎಂದು ತಿಳಿಸುವಿರಿ. ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ನಲವತ್ತೊಂಬತ್ತನೇ ಅಧ್ಯಾಯ ಒಂದನೇ ವಚನದಿಂದ ಇಪ್ಪತ್ತನೇ ವಚನ ತನಕ ರೇಷ್ಮೆ ಸಿಸ್ಟರ್ ಓದ್ತೀರಾ ಸಿಸ್ಟರ್? ರೇಷ್ಮೆ ಸಿಸ್ಟರ್ ಲೈನ್ ಅಲ್ಲಿ ಇದೀರಾ ಸಿಸ್ಟರ್? ಓದಿ ಸಿಸ್ಟರ್. ವಾಕ್ಯ ಕೊಟ್ರೆ ಚೆನ್ನಾಗಿರುತ್ತೆ. ಹೌದಾ ಬ್ರದರ್? ಸರಿ ಬ್ರದರ್, ನೆಕ್ಸ್ಟ್ ಟೈಮ್ ನಿಮ್ಗೆ ಜಾಸ್ತಿ ಕೊಡ್ತೀನಿ ಬ್ರದರ್. ಇರ್ಲಿ, ಪರವಾಗಿಲ್ಲ ಸಿಸ್ಟರ್. ಕುಮಾರ್ ಬ್ರದರ್ ಅದನ್ನ ಕಂಪ್ಲೀಟ್ ಮಾಡಿ ಸಿಸ್ಟರ್. ನೆಕ್ಸ್ಟ್ ಇಬ್ರು ಇದಾರೆ, ಅವರು ಇಬ್ರು ಸಿಸ್ಟರ್ ಕೊಡ್ಲಿ ಕರೆಕ್ಟ್ ಆಗುತ್ತೆ ಸಿಸ್ಟರ್. ಎಷ್ಟನೇ ವಚನದಿಂದ ಬ್ರದರ್? ಒಂದನೇ ವಚನದಿಂದ ಇಪ್ಪತ್ತನೇ ವಚನ ತನಕ ಓದಿ ಸಿಸ್ಟರ್. ಕೀರ್ತನೆ 49ನೇ ಅಧ್ಯಾಯ. ಐಶ್ವರ್ಯ ವ್ಯರ್ಥ, ಮರಣ ನಿಶ್ಚಯ, ಸದ್ಭಕ್ತರಿಗೆ ಗತಿ ಉಂಟು ಎಂಬುದು ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದಿದ್ದು ಕುರಹಿಯರ ಕೀರ್ತನೆ. ಸಕಲ ದೇಶಗಳವರೇ ಕೇಳಿರಿ, ಭೂಲೋಕದ ನಿವಾಸಿಗಳೇರಾ ಕಿವಿಗೊಡಿಯಿರಿ. ಜನಗಳೇ, ಜನಾಧಿಪತಿಗಳೇ, ಬಡವರೇ ಬಲ್ಲಿದರೆ, ನೀವೆಲ್ಲರೂ ಒಂದಾಗಿ ಬಂದು ಆಲೈಸಿರಿ. ನನ್ನ ಬಾಯಿ ಸುಜ್ಞಾನವನ್ನು ಬೋಧಿಸುವುದು, ನನ್ನ ಹೃದಯವು ವಿವೇಕವನ್ನು ಫಲಿಸುವುದು. ನಾನು ಧರ್ಮ ರಹಸ್ಯವನ್ನು ಕಿವಿಗೊಟ್ಟು ಕೇಳಿ ಕಿನ್ನರಿಯನ್ನು ಬಾರಿಸುತ್ತಾ ಅದರ ಗೂಢಾರ್ಥವನ್ನು ಪ್ರಕಟಿಸುವೆನು. ಆಪತ್ತಿನಲ್ಲಿ ಯಾಕೆ ಭಯಪಡಬೇಕು?
ದ್ವೇಷಿಗಳು ಮೋಸದಿಂದ ಸುತ್ತಿಕೊಂಡಿರುವಾಗ ನಾನು ಹೆದರುವುದೇಕೆ? ಅವರು ತಮ್ಮ ಐಶ್ವರ್ಯವನ್ನೇ ನಂಬಿದ್ದಾರೆ, ತಾವು ಬಹಳ ಆಸ್ತಿವಂತರೆಂದು ಒಪ್ಪಿದ್ದಾರೆ. ಆದರೆ ಯಾವನಾದರೂ ತನ್ನ ಸಹೋದರನು ಸಮಾಧಿಯಲ್ಲಿ ಸೇರದೆ ಶಾಶ್ವತವಾಗಿ ಬದುಕಿರುವುದಕ್ಕಾಗಿ ದೇವರಿಗೆ ಈಡನ್ನು ಕೊಟ್ಟು ಅವನ ಪ್ರಾಣವನ್ನು ಬಿಡಿಸಲಾರನು. ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಎಷ್ಟು ಹಣ ಕೊಟ್ಟರೂ ಸಾಲುವುದೇ ಇಲ್ಲ. ಅಂತ ಪ್ರಯತ್ನವನ್ನು ನಿಷ್ಫಲವೆಂದು ಬಿಟ್ಟೇ ಬಿಡಬೇಕು. ಸುಜ್ಞಾನಿಗಳು ಸಾಯುವುದನ್ನು ನೋಡುತ್ತೇವಲ್ಲ, ಹಾಗೆ ಪಶುಗಳಂತಿರುವ ಜ್ಞಾನಹೀನರು ನಾಶವಾಗುತ್ತಾರೆ. ಅವರು ನಂಬಿದ್ದ ಆಸ್ತಿಯು ಇತರರ ಪಾಲಾಗುತ್ತದೆ. ಯಾರು ವಿಸ್ತಾರವಾದ ಭೂಸ್ಥಿತಿಗಳಿಗೆ ತಮ್ಮ ಹೆಸರುಗಳನ್ನು ಕೊಟ್ಟಿದ್ದಾರೋ ಅಂಥವರಿಗೂ ಸಮಾಧಿಯೇ ಶಾಶ್ವತ ಮಂದಿರವು. ಅದೇ ಅವರ ನಿತ್ಯ ನಿವಾಸ ಸ್ಥಾನ. ಮನುಷ್ಯರು ಎಷ್ಟು ಘನವಾದ ಪದವಿಯಲ್ಲಿದ್ದರೂ ಸ್ಥಿರವಿಲ್ಲ, ಪಶುಗಳಂತೆಯೇ ಇಲ್ಲವಾಗುತ್ತಾನೆ. ಮೂರ್ಖರಿಗೂ ಅವರ ಮಾತಿನಂತೆ ನಡೆಯುವರಿಗೂ ಇದೇ ಗತಿ. ಅವರು ಕುರಿಗಳಂತೆ ಪಾತಾಳದಲ್ಲಿ ದಟ್ಟವಾಗಿ ಸೇರಿಸಲ್ಪಡುವರು. ಮೃತ್ಯುವೇ ಅವರ ಪಾಲಕನು. ಅವರಿಗೆ ನಿವಾಸವಿಲ್ಲದ ಹಾಗೆ ಪಾತಾಳವು ಅವರ ರೂಪವನ್ನು ನಾಶ ಮಾಡುವುದು. ಉದಯ ಕಾಲದಲ್ಲಿ ಯಥಾರ್ಥರು ಅವರ ಮೇಲೆ ದೊರೆತನ ನಡೆಸುವರು. ದೇವರೇ, ಆದರೆ ದೇವರು ನನ್ನ ಪ್ರಾಣವನ್ನು ಮೃತ್ಯು ಹಸ್ತದಿಂದ ತಪ್ಪಿಸಿ ಸ್ವೀಕಾರ ಮಾಡುವನು. ಒಬ್ಬನ ಐಶ್ವರ್ಯವು ಗೃಹ ವೈಭವವು ವೃದ್ಧಿಯಾದಾಗ ಕಳವಳಿಸಬೇಡ. ಅವನು ಸಾಯುವಾಗ ಏನೂ ತೆಗೆದುಕೊಂಡು ಹೋಗಲಾರನಷ್ಟೇ. ಅವನ ವೈಭವವು ಅವನೊಡನೆ ಹೋಗುವುದಿಲ್ಲ. ಸಿರಿ ಬಂದಾಗ ಎರರ ಹೊಗಳಿಕೆ ತಪ್ಪದು ಎಂಬಂತೆ ಅವನ ಜೀವಮಾನದಲ್ಲಿ ಆತ್ಮಸ್ತುತಿಯಿಂದಲೂ ಜನಸ್ತುತಿಯಿಂದಲೂ ಕೂಡಿದವನಾದರೂ ಪಿತೃಗಳ ಬಳಿಗೆ ಸೇರಿ ಅವರಂತೆ ಎಂದಿಗೂ ಬೆಳಕನ್ನು ಕಾಣದೇ ಇರುವನು. ವಿವೇಕಹೀನ ಮನುಷ್ಯನು ಎಷ್ಟು ಘನವಾದ ಪದವಿಯಲ್ಲಿದ್ದರೂ ಪಶುಗಳಂತೆ ಇಲ್ಲವಾಗುತ್ತಾನೆ. ಥ್ಯಾಂಕ್ ಯು ಸಿಸ್ಟರ್. ಬೇರೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಓದಿದ ನಂತರ ದಯವಿಟ್ಟು ಮ್ಯೂಟ್ ಮಾಡ್ಕೊಂಬಿಡ್ರಿ, ಬೇರೆಯವ್ರು ಓದುವಾಗ ತೊಂದರೆ ಆಗುತ್ತೆ. ಸರಿ, 50th chapter 1st verse ಹದಿನೈದನೇ ವಚನತನಕ ಸುವರ್ಣ ಸಿಸ್ಟರ್ ಓದ್ತೀರಾ ಸಿಸ್ಟರ್? ಓದ್ತೀವಿ ಬ್ರದರ್. ಓಕೆ ಸಿಸ್ಟರ್. ಅಮೃತ ಸಿಸ್ಟರ್ ಹೇಳಿ ಬ್ರದರ್. ಸಿಸ್ಟರ್, 50th chapter 16th verse to 23rd verse ಸಿಸ್ಟರ್. ಓಕೆ ಬ್ರದರ್. ಓಕೆ, ಸುವರ್ಣ ಸಿಸ್ಟರ್ ನೀವು ಕಂಟಿನ್ಯೂ ಮಾಡಿ ಸಿಸ್ಟರ್, 1-15, 50th chapter. ಓಕೆ ಬ್ರದರ್. ದೇವರು ಸದಾಚಾರವನ್ನೇ ಮೆಚ್ಚುವವನೆಂಬುದು ಆಸಾಫನ ಕೀರ್ತನೆ. ದೇವದೇವನಾದ ಯೆಹೋವನು ಪೂರ್ವದಿಂದ ಪಶ್ಚಿಮ ದಿಕ್ಕಿನವರೆಗೂ ಇರುವ ಭೂನಿವಾಸಿಗಳೆಲ್ಲರನ್ನು ತನ್ನ ಸನ್ನಿಧಿಯಲ್ಲಿ ಬರಬೇಕೆಂದು ಆಜ್ಞಾಪಿಸುತ್ತಾನೆ. ಅತ್ಯಂತ ರಮಣೀಯವಾದ ಚಿಯೋನಿನಲ್ಲಿರುವ ದೇವರು ಪ್ರಕಾಶಿಸುತ್ತಾನೆ. ನಮ್ಮ ದೇವರು ಪ್ರತ್ಯಕ್ಷನಾಗುವನು, ಎಷ್ಟು ಮಾತ್ರವೂ ಸುಮ್ಮನಿರುವುದಿಲ್ಲ. ಆತನ ಮುಂಭಾಗದಲ್ಲಿ ಬೆಂಕಿ ಪ್ರಜ್ವಲಿಸುತ್ತದೆ, ಆತನ ಸುತ್ತಲೂ ಬಿರುಗಾಳಿ ಬೀಸುತ್ತದೆ. ಆತನು ತನ್ನ ಪ್ರಜೆಗಳ ನ್ಯಾಯ ವಿಚಾರಣೆಯಲ್ಲಿ ಭೂಮಿಯ ಕಾಶುಗಳನ್ನು ಸಾಕ್ಷಿಗಳಾಗಿ ನೇಮಿಸುತ್ತಾನೆ. ನನ್ನೊಡನೆ ಯಜ್ಞದ ಮೂಲಕ ಒಡಂಬಡಿಕೆಯನ್ನು ಮಾಡಿಕೊಂಡ ನನ್ನ ಭಕ್ತರನ್ನು ನನ್ನ ಬಳಿಗೆ ಕರಕೊಂಡು ಬನ್ನಿರಿ ಎಂದು ಆಜ್ಞಾಪಿಸುತ್ತಾನೆ. ದೇವರು ತಾನೇ ನ್ಯಾಯಾಧಿಪತಿ, ಆತನು ನೀತಿ ಸ್ವರೂಪನೆಂದು ಆಕಾಶ ಮಂಡಲವು ಘೋಷಿಸುತ್ತದೆ. ಆತನು ಆಜ್ಞಾಪಿಸುವುದೇನೆಂದರೆ, ಪ್ರಜೆಗಳಿರ ಇಸ್ರಾಯೇಲರೇ, ದೇವರಾದ ನಾನೇ ನಿಮ್ಮ ದೇವರು. ನಿಮಗೆ ಖಂಡಿತವಾಗಿ ಹೇಳುತ್ತೇನೆ, ಕೇಳಿರಿ, ನಾನು ನಿಮ್ಮ ಯಜ್ಞಗಳ ವಿಷಯದಲ್ಲಿ ತಪ್ಪೆಣಿಸುವುದಿಲ್ಲ. ಸರ್ವಾಂಗ ಹೋಮಗಳನ್ನು ನೀವು ನಿತ್ಯವೂ ನನಗೆ ಸಮರ್ಪಿಸುತ್ತೀರಲ್ಲ, ಆದರೂ ನಿಮ್ಮ ಮನೆಗಳಿಂದ ನನಗೆ ಹೋರಿ ಬೇಕಾಗಿಲ್ಲ, ನಿಮ್ಮ ದೊಡ್ಡಿಗಳಿಂದ ಹೋತ ಬೇಕಿಲ್ಲ. ಕಾಡಿನಲ್ಲಿರುವ ಸರ್ವ ಮೃಗಗಳು, ಗುಡ್ಡಗಳಲ್ಲಿರುವ ಸಾವಿರಾರು ಪಶುಗಳು ನನ್ನವೇ. ಬೆಟ್ಟಗಳ ಪಕ್ಷಿಗಳನ್ನೆಲ್ಲ ಬಲ್ಲೆ. ಅಡವಿಯ ಜೀವ ಜಂತುಗಳೆಲ್ಲ ನನಗೆ ಗೊತ್ತುಂಟು. ನನಗೆ ಹಸಿವಿದ್ದರೆ ನಿಮಗೆ ತಿಳಿಸುವುದಿಲ್ಲ, ಲೋಕವು ಅದರಲ್ಲಿರುವುದೆಲ್ಲವೂ ನನ್ನದಲ್ಲವೇ. ನಾನು ಹೋರಿಗಳ ಮಾಂಸವನ್ನು ತಿನ್ನುವುದು, ಹೋತಗಳ ರಕ್ತವನ್ನು ಕುಡಿಯುವುದು ಉಂಟೆ?
ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ, ಮಾಡಿದ ಹರಕೆಗಳನ್ನು ಪರಾತ್ಪರನಿಗೆ ಸಲ್ಲಿಸಿರಿ, ಕಷ್ಟಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಅಮೃತ ಸಿಸ್ಟರ್ ಕಂಟಿನ್ಯೂ ಮಾಡಿ ಸಿಸ್ಟರ್. 16ನೇ ವಚನದಿಂದ 23ನೇ ವಚನ ತನಕ. ಓಕೆ ಬ್ರದರ್. ದುಷ್ಟರಿಗಾದರೂ ದೇವರು ಹೇಳುವುದೇನೆಂದರೆ, ನನ್ನ ವಿಧಿಗಳನ್ನು ಪಠಿಸುವುದಕ್ಕೆ ನಿಮಗೇನು ಬಾಧ್ಯತೆ ಉಂಟು? ನನ್ನ ನಿಬಂಧನೆಯನ್ನು ಉಚ್ಚರಿಸುವುದು ನಿಮಗೇನು ಕೆಲಸ? ನೀವೋ ನನ್ನ ಸುಶಿಕ್ಷಣವನ್ನು ಹೇಗೆ ಮಾಡುತ್ತೀರಲ್ಲ, ನನ್ನ ಆಜ್ಞೆಯನ್ನು ಉಲ್ಲಂಘಿಸುತ್ತೀರಿ. ನೀವು ಚೋರರೊಡನೆ ಸಂತೋಷದಿಂದ ಸೇರುತ್ತೀರಿ, ಜಾರರ ಒಡನಾಟವೇ ನಿಮಗೆ ಇಷ್ಟ. ನಿಮ್ಮ ಬಾಯನ್ನು ಕೇಡಿಗೆ ಒಪ್ಪಿಸುತ್ತೀರಿ, ನಾಲಿಗೆಯು ಮೋಸವನ್ನು ನೇಯುತ್ತದೆ. ಸೋದರರನ್ನು ಕ್ಷುದ್ರ ಮಾಡುತ್ತಾ ಕೂತುಕೊಳ್ಳುತ್ತೀರಿ, ಒಡ ಹುಟ್ಟಿದವರನ್ನು ದೂರುತ್ತೀರಿ. ನೀವು ಹೀಗೆ ಮಾಡಿದರೂ ನಾನು ಸುಮ್ಮನೆ ಇದ್ದದ್ದರಿಂದ ದೇವರು ನಮ್ಮಂಥವನೇ ಎಂದು ನೆನೆಸಿಕೊಂಡಿರಿ. ಈಗಲಾದರೂ ನಾನು ಎಲ್ಲವನ್ನು ನಿಮ್ಮ ಮುಂದೆ ವಿವರಿಸಿ ನಿಮ್ಮನ್ನು ಅಪರಾಧಿಗಳೆಂದು ಸ್ಥಾಪಿಸುವೆನು. ದೇವರನ್ನು ಬಿಟ್ಟವರೇ ಇದನ್ನು ಮನಸ್ಸಿಗೆ ತಂದುಕೊಳ್ಳಿರಿ, ಇಲ್ಲವಾದರೆ ನಿಮ್ಮನ್ನು ಹರಿದು ಬಿಟ್ಟೆನು. ನಿಮ್ಮನ್ನು ತಪ್ಪಿಸುವವರು ಯಾರೂ ಇರುವುದಿಲ್ಲ. ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು. ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಷಯವಾದ ರಕ್ಷಣೆಯನ್ನು ತೋರಿಸುವೆನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಎಲ್ಲಾ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ತಂದೆಯಾದ ದೇವರ ಕೃಪೆಯಿಂದಲೂ ಯೇಸು ಕ್ರಿಸ್ತರ ನಾಮದಿಂದಲೂ ನೀವು ಇಲ್ಲಿ ತನಕ ವಚನವನ್ನ ತಾಳ್ಮೆಯಿಂದ ಓದಿದಿರಾ ಮತ್ತು ತಾಳ್ಮೆಯಿಂದ ಕೇಳಿದಿರಾ. ಅದರಿಂದ ನಿಮಗೆ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಯನ್ನ ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್ಸ್.